ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಕಾರಿನಲ್ಲಿ ಅಕ್ರಮವಾಗಿ ದನದ ಮಾಂಸವನ್ನು ಸಾಗಾಟ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಟ್ಕಲ್ ಗ್ರಾಮೀಣ ಠಾಣೆ ಪೊಲೀಸರು 400 ಕೆಜಿ ಮಾಂಸ ಸಹಿತ ಕಾರು ಹಾಗೂ ಆರೋಪಿಯನ್ನು ವಶಪಡಿಸಿಕೊಂಡ ಘಟನೆ ಶಿರಾಲಿ ಚೆಕ್ಪೋಸ್ಟ್ನಲ್ಲಿ ನಡೆದಿದೆ. ಆರೋಪಿಗಳಾದ ಸೈಯದ್ ಮೊಹಿದ್ದೀನ್ ಅಲಿ, ರಸೂಲ್ ಸಾಬ್ ಸೌಣೂರ್ ಬೆಂಡೆಕಾನ್ ನಿವಾಸಿ ಆರೋಪಿ ಸಿಕ್ಕಿದ್ದು, ಇನ್ನು ಉಳಿದ ಗಜ್ಬರ್ ಯಾನೆ ಸಮೀರ್ ಮೊಹಮ್ಮದ್ ಹುಸೇನ್ ಸಾಬ್ ಹನಿಫಾಬಾದ್ ನಿವಾಸಿ, ಇಬ್ರಾಹಿಂ ಮೊಹಮ್ಮದ್ ಹುಸೇನ್ ಹವಾ ಹನಿಫಾಬಾದ್ ನಿವಾಸಿ ಹಾಗೂ ನಾಸಿರ್ ಎಂಎಸ್ ಹಮೀದ್ ತಗ್ಗರಗೋಡ್ ನಿವಾಸಿ, ಈ ಮೂರು ಜನ ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ಹಾಗೂ ಸಿಪಿಐ ಮಹಾಬಲೇಶ್ವರ್ ಎಸ್ ನಾಯ್ಕ್ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಠಾಣೆಯ ಪಿಎಸ್ಐ ರತ್ನ ಎಸ್ ಕುರಿ, ಸಿಬ್ಬಂದಿಗಳಾದ ಮಹೇಶ್ ಪಟಗಾರ್, ಶಿವಶರಣಪ್ಪ ಸಿನ್ನೂರ್, ಆರೋಪಿಯಿಂದ 80,000 ರೂಪಾಯಿ ಮೌಲ್ಯದ ಸುಮಾರು 400 ಕೆಜಿ ಆಗುವಷ್ಟು ದನದ ಮಾಂಸ ಹಾಗೂ ಆರೋಪಿಗಳು ಬಳಸಿದ್ದ ಕಾರೊಂದನ್ನು ಜಪ್ತುಪಡಿಸಿಕೊಂಡು ಸೈಯದ್ ಮೊಹಿದ್ದೀನ್ ಅಲಿ ಆರೋಪಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದರೂ ಸಹ ಬುಧವಾರ ಸಾಧಾರಣ ಮಳೆಯಾಗಿದ್ದು ಯಾವುದೇ ರೀತಿಯ ಹಾನಿ ಸಂಭವಿಸಿರಲಿಲ್ಲ. ಆದರೆ ಗುರುವಾರ ಬೆಳಗ್ಗೆಯಿಂದ ಆರಂಭವಾದ ಮಳೆ ತೀವ್ರವಾಗಿ ಸುರಿಯಲಾರಂಭಿಸಿದ್ದು ಅನೇಕ ಕಡೆಗಳಲ್ಲಿ ಅಪಾಯದ ಗಂಟೆ ಬಾರಿಸುತ್ತಿದೆ. ಭಟ್ಕಳ ತಾಲೂಕಿನಲ್ಲಿ ಮೇ 19ರ ಬೆಳಗ್ಗೆ 11 ಗಂಟೆಯ ತನಕ ಕೇವಲ 11 ಮಿಲಿಮೀಟರ್ ಮಳೆಯಾಗಿದ್ದು, ನಂತರ ಜೋರಾದ ಮಳೆಯ ಪ್ರಭಾವ ಮಧ್ಯಾಹ್ನದ ಸಮಯ ತೀವ್ರಗತಿಯನ್ನು ಪಡೆದುಕೊಂಡಿದ್ದು ಹೆಚ್ಚಿನ ಕಡೆಗಳಲ್ಲಿ ನೀರು ತುಂಬಿಕೊಂಡಿದೆ. ತಾಲೂಕಿನ ಅನೇಕ ಭಾಗದಲ್ಲಿ ಜಮೀನುಗಳಲ್ಲಿ ನೀರು ತುಂಬಿಕೊಂಡಿದ್ದರೆ ಸಂಜೆಯಾಗುತ್ತಲೇ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಮಳೆ ಸುರಿಯಲಾರಂಭಿಸಿದ್ದು ಜನತೆ ಆತಂಕದಲ್ಲಿಯೇ ರಾತ್ರಿ ಕಳೆಯುವಂತಾಗಿದೆ. ಅನೇಕ ಕಡೆಗಳಲ್ಲಿ ಜನತೆ ಹೊಸ ಮನೆ ಕಟ್ಟುವುದು, ಹಳೆ ಮನೆಗಳನ್ನು ರಿಪೇರಿ ಮಾಡುವ ಕೆಲಸವನ್ನು ಮಾಡುತ್ತಿದ್ದು ಧಾರಾಕಾರ ಮಳೆ ಸುರಿಯುತ್ತಿದ್ದುದರಿಂದ ಅಲ್ಲಲ್ಲಿ ಹಾಕಿದ್ದ ಮಣ್ಣು, ಜಲ್ಲಿ, ಮರಳು, ಸಿಮೆಂಟ್ ಎಲ್ಲವೂ ಜಲಾವೃತವಾಗಿ ನಷ್ಟ ಸಂಭವಿಸುವಂತೆ ಮಾಡಿದೆ. ಹಲವು ಮನೆಗಳ ರಿಪೇರಿಗೆಂದು ತಯಾರಿ ಮಾಡಿಕೊಂಡಿದ್ದರೆ ಮಳೆಯಿಂದಾಗಿ ಇನ್ನಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಮಳೆಯ ತೀವ್ರತೆಯಿಂದಾಗಿ ಕೂಲಿ ಕೆಲಸಕ್ಕೆ ಹೋದವರು ವಾಪಸ್ಸು ಬಂದಿದ್ದು ಒಂದು ದಿನದ ಕೂಲಿ ಸಹಿತ ಇಲ್ಲವಾದಂತಾಗಿದೆ. ಶಿರಾಲಿ, ಬೆಂಗ್ರೆ, ಮಾವಿನಕಟ್ಟೆ ಕಡೆಗಳಲ್ಲಿ ಹಲವು ರೈತರು ಗದ್ದೆಗೆ ಬೀಜ ಬಿತ್ತನೆ ಮಾಡಿದ್ದು ಅಧಿಕ ಮಳೆಯಾಗಿರುವುದರಿಂದ ಬೀಜ ಮೊಳಕೆಯೊಡೆಯುವ ಕುರಿತು ರೈತರು ಚಿಂತಿತರಾಗಿದ್ದಾರೆ. ಇನ್ನು 2-3 ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿದರೆ ಈ ಭಾಗದ ರೈತರು ಮತ್ತೆ ಬೀಜ ಬಿತ್ತನೆ ಮಾಡಬೇಕಾಗಬಹುದು ಎನ್ನುವ ಚಿಂತೆಯಲ್ಲಿದ್ದಾರೆ. ಈಗಾಗಲೇ ಅಕಾಲಿಕವಾಗಿ ಸಾಕಷ್ಟು ಮಳೆ ಬಂದಿದ್ದು ಇನ್ನೇನು ಮುಂಗಾರು ಕೂಡ ಆರಂಭವಾಗುವುದರಿಂದ ಮತ್ತೆ ಬೀಜ ಬಿತ್ತನೆ ಕಾರ್ಯಕ್ಕೂ ತೊಂದರೆಯಾಗುವ ಸಾಧ್ಯತೆ ಇದ್ದು ಇದರಿಂದ ತೋಟಗಾರಿಕಾ ಬೆಳೆಗಳಿಗೂ ಕೂಡ ಹಾನಿಯಾಗುವ ಸಂಭವ ಇದೆ. ತಾಲೂಕಿನಾದ್ಯಂತ ಮಲ್ಲಿಗೆ ಬೆಳೆಗಾರರು ಕಳೆದ 2 ವರ್ಷದಿಂದ ಕೊರೋನಾದಿಂದಾಗಿ ಬೆಳೆ ಬೆಳೆದರೂ ಮಾರಾಟವೇ ಇಲ್ಲದೆ ಕೈಚೆಲ್ಲಿ ಕುಳಿತಿದ್ದರೆ, ಈ ವರ್ಷವಾದರೂ ಸ್ವಲ್ಪ ಹೂವು ಮಾರಾಟದಿಂದ ಹಣ ಬರುವ ನಿರೀಕ್ಷೆ ಇದ್ದರೂ ಸಹ ಅಕಾಲಿಕ ಮಳೆಯಿಂದ ಹೂವು ಬೆಳೆಯೂ ಕಡಿಮೆಯಾಗಿದ್ದು ಮಾರಾಟ ಮಾಡುವುದೇ ಕಷ್ಟವಾಗಿದೆ. ಹೂವುಗಳನ್ನು ಸಕಾಲಕ್ಕೆ ಕೊಯ್ಯುವುದು, ಹೂ ಕಟ್ಟುವುದು, ಮಾರುಕಟ್ಟೆ ತಲುಪಿಸುವುದೇ ಕಷ್ಟಕರವಾಗಿದ್ದು ಈ ವರ್ಷವೂ ಕೂಡ ಉತ್ಪನ್ನಕ್ಕೆ ಸಂಚಕಾರ ಬಿದ್ದಂತಾಗಿದೆ.
ಪಟ್ಟಣ ಹಾಗೂ ಗ್ರಾಮೀಣ ಶಾಲೆಗಳಲ್ಲಿ ಸೇರಿದಂತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಹೊನ್ನಾವರ ತಾಲೂಕಿನಲ್ಲಿ ಒಟ್ಟು 11 ಸರ್ಕಾರಿ ಪ್ರೌಢಶಾಲೆಗಳು, 2 ವಸತಿ ಶಾಲೆ, 16 ಅನುದಾನಿತ ಮತ್ತು ಅನುದಾನರಹಿತ 12 ಶಾಲೆಗಳಿದ್ದು ಒಟ್ಟು 41 ಪ್ರೌಢಶಾಲೆಗಳಿವೆ. ಈ ಶಾಲೆಗಳಿಂದ ಪರೀಕ್ಷೆಗೆ ಹಾಜರಾದ ಒಟ್ಟು 2034 ವಿದ್ಯಾರ್ಥಿಗಳಲ್ಲಿ 1822 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ತಾಲೂಕಿನ ಒಟ್ಟು ಫಲಿತಾಂಶ 89.58 ಬಂದಿದ್ದು ಶುಕ್ರತಾ ಎಸ್ ಭಟ್, ಶ್ರೀ ಭಾರತಿ ಕೌಲಕ್ಕಿ ಮುಗ್ವ 625ರಲ್ಲಿ 624 ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ವಿಭಾ ಭಟ್, ಎಸ್ಕೆಪಿ ಅರೆಯಂಗಡಿ ಮತ್ತು ಅನನ್ಯ ಸುಬ್ರಹ್ಮಣ್ಯ ಹೆಗಡೆ ಶಾರದಾಂಬಾ ಪ್ರೌಢಶಾಲೆ ಮಾಗೋಡ್ 625ಕ್ಕೆ 622 ಅಂಕ ಗಳಿಸಿ ಎರಡನೇ ಸ್ಥಾನ ಗಳಿಸಿರುತ್ತಾರೆ. ಬಿವಿ ನಿಸರ್ಗ ಸರ್ಕಾರಿ ಪ್ರೌಢಶಾಲೆ ಹಡಿನ್ಬಾಳ್ 625ಕ್ಕೆ 621 ಅಂಕ ಗಳಿಸಿ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾಳೆ. ಸುಚಿತ್ರ ಕೃಷ್ಣನಾಯ್ ಸರ್ಕಾರಿ ಪ್ರೌಢಶಾಲೆ ಇಡಗುಂಜಿ ಮತ್ತು ಆದರ್ಶ ಗಣಪತಿ ಹೆಗಡೆ ಮಾರ್ತೋಮ ಆಂಗ್ಲ ಮಾಧ್ಯಮ ಶಾಲೆ ಸುಜನ್ ಭಂಡಾರಿ 625ಕ್ಕೆ 620 ಅಂಕ ಗಳಿಸಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿರುತ್ತಾರೆ. ಮಲ್ಲಿಕಾ ಗೌರೀಶ್ ಹೆಗಡೆ, ಎಸ್ಕೆಪಿ ಅರೆಯಂಗಡಿ, ಸಿಂಚನಾ ಶೆಟ್ಟಿ ಕರಾವಳಿ ಪ್ರೌಢಶಾಲೆ ಗುಣವಂತೆ, ಸ್ಟೆಪಿ ಸಾವೇರ್ ಮಿರಾಂಡ, ಎಸ್ಎಫ್ಎಸ್ ಕೊಡಾಣಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮತ್ತು ಅದೇ ಶಾಲೆಯ ಶಿವಾನಿ ಎಸ್ ಶೇಠ್ 625ಕ್ಕೆ 619 ಅಂಕ ಪಡೆದು ಐದನೇ ಸ್ಥಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಭಟ್ಕಳದಲ್ಲಿ ಅಕಾಲಿಕ ಮಳೆಗೆ ಗ್ರಾಮೀಣ ರಸ್ತೆಗಳು ಕೆಲವು ಕಡೆಗಳಲ್ಲಿ ಗುಂಡಿ ಬಿದ್ದಿದ್ದು ಜಾಲಿ ರಸ್ತೆಯಲ್ಲಿ ಯುಜಿಡಿಯವರ ನಿಷ್ಕಾಳಜಿಯಿಂದ ರಸ್ತೆ ಬದಿ ಹೊಂಡದಲ್ಲಿ ಕಾರು ಬಿದ್ದು ಸವಾರರು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಭಟ್ಕಳ ತಾಲೂಕಿನಲ್ಲಿ ಇಲ್ಲಿಯ ತನಕ 173.6 ಮಿಲಿಮೀಟರ್ ಮಳೆಯಾಗಿದ್ದು ಮಾವಳ್ಳಿಯಲ್ಲಿ 1, ಬೆಂಗ್ರೆಯಲ್ಲಿ 1 ಹಾಗೂ ಬೈಲೂರಿನಲ್ಲಿ 1, ಹೀಗೆ ಒಟ್ಟು 3 ಮನೆಗಳಿಗೆ ಭಾಗಶಃ ಹಾನಿಯಾಗಿರುವ ಕುರಿತು ವರದಿಯಾಗಿದೆ. ಅಕಾಲಿಕ ಮಳೆಗೆ ಗ್ರಾಮೀಣ ರಸ್ತೆಗಳು ಕೆಲವು ಕಡೆಗಳಲ್ಲಿ ಗುಂಡಿ ಬಿದ್ದು ಹಾನಿಯಾಗಿದ್ದು ಇನ್ನೂ ಕೆಲವು ಕಡೆಗಳಲ್ಲಿ ರಸ್ತೆಗಳಲ್ಲಿ ಕೆಸರು ತುಂಬಿಕೊಂಡು ಓಡಾಡುವುದೇ ಕಷ್ಟ ಎನ್ನುವಂತಾಗಿದೆ. ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಜಾಲಿ ರಸ್ತೆಯಲ್ಲಿ ಯುಜಿಡಿ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ಪೈಪ್ಲೈನ್ ಅಳವಡಿಸಿದ ಬಳಿಕ ವೈಜ್ಞಾನಿಕವಾಗಿ ಮಣ್ಣು ಮುಚ್ಚುತ್ತಿಲ್ಲ. ಪರಿಣಾಮ ಸುರಿದ ಅಕಾಲಿಕ ಮಳೆಯಿಂದಾಗಿ ಕಾರು ಹೊಂಡದಲ್ಲಿ ಬಿದ್ದ ಪರಿಣಾಮ ನಡೆದಿದ್ದು ಇದರಿಂದ ವಾಹನ ಸವಾರರು ಬಿದ್ದು ಕಿರಿಕಿರಿ ಅನುಭವಿಸುತ್ತಿದ್ದಾರೆ. ಆದರೆ ರಾತ್ರಿ ಸಮಯದಲ್ಲಿ ಇಂತಹ ಅನಾಹುತ ನಡೆದರೆ ಯಾರು ಹೊಣೆ? ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಮಟಾ ತಾಲೂಕಿನ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 103 ವಿದ್ಯಾರ್ಥಿಗಳಲ್ಲಿ 94 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಹೈಸ್ಕೂಲ್ ಫಲಿತಾಂಶ %92 ಆಗಿರುತ್ತದೆ. ಕುಮಟಾ ತಾಲೂಕಿನ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 103 ವಿದ್ಯಾರ್ಥಿಗಳಲ್ಲಿ 94 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಹೈಸ್ಕೂಲ್ ಫಲಿತಾಂಶ %92 ಆಗಿರುತ್ತದೆ. ಸ್ಕೂಲಿಗೆ ಪ್ರಥಮ ಸ್ಥಾನ ಶಿವಾನಿ ಸಂಗಪ್ಪ ಬೇವಿನಮಟ್ಟಿ 96.48, ದ್ವಿತೀಯ ಸ್ಥಾನ ಸುವರ್ಣ ಲೋಕೇಶ್ ಗೌಡ 90.88, ತೃತೀಯ ಸ್ಥಾನ ನಚಿತ್ ಚಂದ್ರಕಾಂತ್ ಅಂಬಿಗ 89.28 ಸ್ಥಾನ ಪಡೆದು ಶಾಲೆಗೆ ಹಾಗೂ ಪಾಲಕರಿಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಎನ್ ನಾಯಕ್, ಉಪಾಧ್ಯಕ್ಷರಾದ ಶ್ರೀಕಾಂತ್ ನಾಯಕ್, ಕಾರ್ಯದರ್ಶಿ ಮೋಹನ್ ಬಿ ಕೆರೆಮನೆ ಸದಸ್ಯರು ಹಾಗೂ ಹೈಸ್ಕೂಲ್ ಮುಖ್ಯಾಧ್ಯಾಪಕ ರೋಹಿದಾಸ್ ಎಸ್ ಗಾಂವ್ಕರ್ ಮತ್ತು ಶಿಕ್ಷಕ ವೃಂದದವರು, ಶ್ರೀ ಬ್ರಹ್ಮಜಟಕ ಯುವಕ ಸಂಘದ ಅಧ್ಯಕ್ಷರಾದ ರಾಜು ಕೆ ಗಾಂವ್ಕರ್ ಮತ್ತು ಸದಸ್ಯರು ಹಾಗೂ ರಾಮು ಕೆಂಚನ್,
ರಾಜೀವ್ ಗಾಂವ್ಕರ್, ಉಮೇಶ್ ಗಾಂವ್ಕರ್, ಹಮ್ಮಣ್ಣ ನಾಯಕ್, ನಾಗರಾಜ್ ಸಣ್ಣಪ್ಪ ನಾಯಕ್, ಉಮೇಶ್ ಗಾಂವ್ಕರ್, ಗಜಾನನ್ ನಾಯಕ್, ಚಂದ್ರಹಾಸ್ ನಾಯಕ್, ಹರೀಶ್ ನಾಯಕ್ ಊರ ನಾಗರಿಕರು ಅಭಿನಂದನೆ ಸಲ್ಲಿಸಿ ಶುಭ ಕೋರಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅಳ್ಳಂಕಿ ಎಸ್ಎಸ್ಎಲ್ಸಿ ಫಲಿತಾಂಶ ಶೇಕಡಾ 100. ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಅಳ್ಳಂಕಿ ತಾಲೂಕು ಹೊನ್ನಾವರ ಇಲ್ಲಿಯ 2021-22 ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು, ಪರೀಕ್ಷೆಗೆ ಹಾಜರಾದ 35 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ 100 ಫಲಿತಾಂಶ ದಾಖಲಾಗಿರುತ್ತದೆ. ಶಾಲೆಯ ಗುಣಾತ್ಮಕ ಫಲಿತಾಂಶವು 92.24 ಆಗಿದ್ದು, ಎಲ್ಲಾ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುವುದು ವಿಶೇಷವಾಗಿದೆ. ಪ್ರಥಮ ಭಾಷೆ ಕನ್ನಡದಲ್ಲಿ ಒಬ್ಬ ವಿದ್ಯಾರ್ಥಿ 125ಕ್ಕೆ 125 ಅಂಕ ಗಳಿಸಿರುತ್ತಾನೆ. ಹಾಗೆಯೇ ತೃತೀಯ ಭಾಷೆ ಹಿಂದಿಯಲ್ಲಿ 7 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿರುತ್ತಾರೆ. ಪ್ರಥಮ ಸ್ಥಾನ ಹನೀಶ್ ಗಣೇಶ್ ನಾಯ್ಕ್ 625ಕ್ಕೆ 600, ದ್ವಿತೀಯ ಸ್ಥಾನ ಮಹಾಬಲೇಶ್ವರ್ ಗೌಡ 625ಕ್ಕೆ 593, ತೃತೀಯ ಸ್ಥಾನ ರಾಜ್ಗೌಡ ಬಸಗೌಡನವರ್ 625ಕ್ಕೆ 590 ಪಡೆದಿರುತ್ತಾರೆ. ಗುಣಮಟ್ಟದ ಫಲಿತಾಂಶಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಶ್ರಮಿಸಿದ ಎಲ್ಲ ಶಿಕ್ಷಕರನ್ನು ವಸತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀನಿವಾಸ್ ನಾಯ್ಕ ಇವರು ಅಭಿನಂದಿಸಿದ್ದಾರೆ. ಓದುವ ಆಸಕ್ತರಿಗೆ ಅವಕಾಶ ಕಲ್ಪಿಸುವುದು ವಿಶ್ವ ದರ್ಶನದ ಧ್ಯೇಯ ಎಂದು ಕಾರ್ಯದರ್ಶಿಗಳಾದ ನರಸಿಂಹ ಕೋಣೆಮನೆ ನುಡಿದರು. ಪ್ರತಿಭಾವಂತರು ಮತ್ತು ಪ್ರಯತ್ನಶೀಲರು ಅವಕಾಶ ವಂಚಿತರಾಗಬಾರದು. ಸೂಕ್ತವಾದ ಅವಕಾಶ ಕಲ್ಪಿಸಿ ಅಧ್ಯಯನಶೀಲ ಮಕ್ಕಳಿಗೆ ಸಹಕಾರ ನೀಡುವುದು ಸಮಾಜದ ಕರ್ತವ್ಯವಾಗಿದೆ. ಈ ಕಾರ್ಯವನ್ನು ನಮ್ಮ ಸಂಸ್ಥೆ ಕೈಗೆತ್ತಿಕೊಂಡು ವಿಶ್ವದರ್ಶನ ಕೆರಿಯರ್ ಅಕಾಡೆಮಿ ಮತ್ತು ಪದವಿ ಪೂರ್ವ ಕಾಲೇಜುಗಳು ತರಬೇತಿಯನ್ನು ನೀಡುತ್ತಿರುವುದು ಆನಂದದ ಸಂಗತಿಯಾಗಿದೆ ಎಂದು ಕಾರ್ಯದರ್ಶಿಗಳಾದ ನರಸಿಂಹ ಕೋಣೆಮನೆ ನುಡಿದರು. ಅವರು ಕೆಸಿಇಟಿ ಮತ್ತು ನೀಟ್ ತರಬೇತಿ ಶಿಬಿರವನ್ನು ವಿಶ್ವದರ್ಶನ ಪದವಿ ಪೂರ್ವ ಕಾಲೇಜಿನಲ್ಲಿ ಉದ್ಘಾಟಿಸಿದರು. ವ್ಯವಸ್ಥಾಪಕರಾದ ಗುರುರಾಜ್ ಕುಂದಾಪುರ ಅವರು, ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಓದುವುದಾದರೆ ನಾವು ಉತ್ತಮ ಅವಕಾಶಗಳನ್ನು ತೆರೆಯಲು ಸಿದ್ಧ ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ದತ್ತಾತ್ರೇಯ ಗಾಂವ್ಕರ್ ಅವರು, ಓದುವುದಕ್ಕೆ ಇರುವ ದಿನಗಳನ್ನು ಸಾರ್ಥಕಪಡಿಸಿಕೊಳ್ಳಿ ಎಂದು ಸಂದೇಶ ನೀಡುತ್ತಾ, ಸಂಸ್ಥೆಯ ಸಂಕಲ್ಪದಂತೆ ವಿದ್ಯಾರ್ಥಿಗಳ ಮತ್ತು ಪಾಲಕರ ಕ್ಷೇಮವೇ ನಮ್ಮ ಧ್ಯೇಯ ಎಂದು ತಿಳಿಸಿದರು. ಸಚಿನ್ ಭಟ್ ಕಾರ್ಯಕ್ರಮ ನಿರ್ವಹಿಸಿದರು. ವಿನಾಯಕ್ ಭಟ್ ಹಾಗೂ ಪ್ರಸನ್ನ ಭಟ್ ಕಾರ್ಯಕ್ರಮ ಸಂಯೋಜಿಸಿದರು. ವಿಜಯಶ್ರೀ ಗಾಂವ್ಕರ್ ವಂದನೆ ಸಲ್ಲಿಸಿದರು. ವಿಶ್ವದರ್ಶನ ಅಂಗಸಂಸ್ಥೆಗಳ ಎಲ್ಲ ವಿಭಾಗದ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ನದೀಮ್ ಜುವೆಲ್ಲರ್ಸ್, ಐಶಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ಮುರುಡೇಶ್ವರದ ಆರ್ಎನ್ ಶೆಟ್ಟಿ ಟ್ರಸ್ಟಿನ ಆಡಳಿತಕ್ಕೊಳಪಟ್ಟ ಆರ್ಎನ್ಎಸ್ ವಿದ್ಯಾನಿಕೇತನ ಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 100 ಫಲಿತಾಂಶವನ್ನು ಗಳಿಸಿ ಸಾಧನೆ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ 55 ವಿದ್ಯಾರ್ಥಿಗಳಲ್ಲಿ 25 ವಿದ್ಯಾರ್ಥಿಗಳು 90%ಕ್ಕಿಂತಲೂ ಅಧಿಕ ಅಂಕ ಗಳಿಸಿದ್ದಾರೆ. 33 ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ, 16 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕುಮಾರ್ ಆಕಾಶ್ ಡಿಶೇಟ್ 622 ಅಂಕ ಗಳಿಸಿ ಶಾಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿರುತ್ತಾನೆ. ಕುಮಾರಿ ಯಶಸ್ವಿನಿ ಪಿ ನಾಯ್ಕ್ ಮತ್ತು ಎಸ್ ಸುದೀಶ್ 619 ಶಾಲೆಗೆ ದ್ವಿತೀಯ ಹಾಗೂ ರಾಜ್ಯಕ್ಕೆ 7ನೇ ಸ್ಥಾನ ಪಡೆದಿರುತ್ತಾರೆ. ಎಸ್ ಯಶಸ್ವಿ 618 ಅಂಕ ಗಳಿಸಿ ಶಾಲೆಗೆ ತೃತೀಯ ಹಾಗೂ ರಾಜ್ಯಕ್ಕೆ 8ನೇ ಸ್ಥಾನ ಪಡೆದಿರುತ್ತಾರೆ. ಅಲ್ಲದೆ ಸಂಜಿತ್ ಹೆಗಡೆ ಹಾಗೂ ಸನ್ನಿಧಿ ಕಾಮತ್ 616 ಅಂಕ ಗಳಿಸಿ ಶಾಲೆಗೆ 4ನೇ ಸ್ಥಾನ ಹಾಗೂ ರಾಜ್ಯಕ್ಕೆ 10ನೇ ಸ್ಥಾನ ಪಡೆದಿರುತ್ತಾರೆ. ವಿದ್ಯಾರ್ಥಿಗಳ ಸಾಧನೆಗೆ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಶಿಕ್ಷಕ ಶಿಕ್ಷಕೇತರ ವೃಂದದವರು ಅಭಿನಂದಿಸಿದ್ದಾರೆ.
ಕೆಆರ್ಪೇಟೆಯ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಜೆಡಿಎಸ್ ಯುವ ನಾಯಕ ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹುಟ್ಟುಹಬ್ಬ ಆಚರಣೆ. ಭಾರತ ದೇಶದ ಸೂರ್ಯ ಕನ್ನಡಿಗರ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಅನ್ನದಾತರಾದ ರೈತರ ಉಸಿರಾಗಿರುವ ಎಚ್ಡಿ ದೇವೇಗೌಡರ 90ನೇ ವರ್ಷದ ಹುಟ್ಟುಹಬ್ಬವನ್ನು ಪುರಸಭೆ ಸದಸ್ಯ ಕೆಎಸ್ ಸಂತೋಷ್ ಕುಮಾರ್ ನೇತೃತ್ವದಲ್ಲಿ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ರಸ್ತೆಯಲ್ಲಿರುವ ಮಾತೃಭೂಮಿ ನಿರ್ಗತಿಕರು, ವಯೋವೃದ್ಧರು, ಮಹಿಳೆಯರು ಹಾಗೂ ಅನಾಥರಿಗೆ ಬಟ್ಟೆ ಬರೆ ಹಾಗೂ ಊಟ ಬಡಿಸುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ಪಟ್ಟಣದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರು ಶತಾಯುಷಿಗಳಾಗಿ ಸುದೀರ್ಘವಾಗಿ ಆರೋಗ್ಯವಂತರಾಗಿ ಸಮೃದ್ಧ ಜೀವನ ನಡೆಸುವ ಶಕ್ತಿಯನ್ನು ದೇವಿಯು ನೀಡಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ಸಂತೋಷ್ ಕುಮಾರ್ ಪ್ರಾರ್ಥಿಸಿದರು. ಜೆಡಿಎಸ್ ಮುಖಂಡ ಹಾಗೂ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು, ರಾಜ್ಯ ಜೆಡಿಎಸ್ ಮುಖಂಡ ಬಸ್ ಕೃಷ್ಣೇಗೌಡ, ಪಿಎಲ್ಡಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಆರ್ ರಘು, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂಎಲ್ ಸುರೇಶ್, ಎಪಿಎಂಸಿ ಮಾಜಿ ನಿರ್ದೇಶಕ ಶಶಿಧರ್ ಸಂಗಾಪುರ್, ನೋಟರಿಯವರಾದ ಎಚ್ಆರ್ ಕೃಷ್ಣಕುಮಾರ್, ಮುಖಂಡ ಎಎಂ ಸಂಜೀವಪ್ಪ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿ ದೇವೇಗೌಡರ ಪರವಾಗಿ ಜಯಘೋಷಗಳನ್ನು ಕೂಗಿದರು. ಮಾತೃಭೂಮಿ ವೃದ್ಧಾಶ್ರಮದಲ್ಲಿರುವ 50ಕ್ಕೂ ಹೆಚ್ಚಿನ ನಿರ್ಗತಿಕರು ಹಾಗೂ ಅನಾಥ ಮಹಿಳೆಯರಿಗೆ ಟಿಶರ್ಟ್ಗಳು ಹಾಗೂ ಸೀರೆಗಳನ್ನು ವಿತರಿಸಿದ ಸಂತೋಷ್ ಕುಮಾರ್, 89 ವಸಂತ ಸಂಪೂರ್ಣಗೊಳಿಸಿ 90ನೇ ವರ್ಷ ಕಾಲಿಟ್ಟಿರುವ ದೇವೇಗೌಡರು ನೂರ್ಕಾಲ ಆರೋಗ್ಯವಾಗಿರುವಂತೆ ಪ್ರಾರ್ಥಿಸಲಾಯಿತು. ರೈತ ನಾಯಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ವೃದ್ಧಾಶ್ರಮದಲ್ಲಿ ಅನಾಥರು ಹಾಗೂ ನಿರ್ಗತಿಕರ ಮಹಿಳೆಯೊಂದಿಗೆ ಆಚರಿಸಿದ್ದು ತಾಲೂಕಿನ ಜನತೆಯ ಮೆಚ್ಚುಗೆಗೆ ಪಾತ್ರವಾಯಿತು. ತಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿಕೊಳ್ಳುವ ವ್ಯಕ್ತಿ ಕೇವಲ ಒಂದು ವರ್ಗ ಅಥವಾ ಧರ್ಮದವರನ್ನು ಪ್ರೀತಿಸದೆ ಇಡೀ ಮನುಷ್ಯ ವರ್ಗವನ್ನು ಪ್ರೀತಿಸುವವನಾಗಿರುತ್ತಾನೆ ಎಂದು ಮಂಗಳೂರು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಹಾಗೂ ಜಮಾಅತೆ ಇಸ್ಲಾಮಿ ಹಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಜಿ ಹೇಳಿದರು. ಅವರು ಭಟ್ಕಳದ ಜಮಾಅತೆ ಇಸ್ಲಾಮಿ ಹಿಂದ್ ಹಾಗೂ ಸದ್ಭಾವನಾ ಮಂಚ್ ವತಿಯಿಂದ ನಗರದ ಅನ್ಪಾಲ್ ಹೈಪರ್ ಮಾರ್ಕೆಟ್ನ ಅಮಿನಾ ಪ್ಯಾಲೇಸ್ನಲ್ಲಿ ಆಯೋಜಿಸಿದ್ದ ಫ್ಯಾಮಿಲಿ ಗೆಟ್ ಟುಗೆದರ್ ಸೌಹಾರ್ದ ಸಂಜೆ 2022 ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ದೇವನ ಮೇಲೆ ಪ್ರೀತಿಯುಳ್ಳವರು ಕೇವಲ ಒಂದು ವರ್ಗವನ್ನು ಪ್ರೀತಿಸದೆ ಇಡೀ ಮನುಷ್ಯ ಕುಲವನ್ನು ಪ್ರೀತಿಸುತ್ತಾರೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿನ ಎಲ್ಲ ಮನುಷ್ಯರು ದೇವನ ಕುಟುಂಬದ ಸದಸ್ಯರು ಎಂದು ಕಲಿಸಿಕೊಟ್ಟಿದ್ದಾರೆ. ಎಲ್ಲ ಮನುಷ್ಯರಿಗೆ ಯಾರು ಹೆಚ್ಚು ಉಪಕಾರ ಮಾಡುತ್ತಾರೋ ಅವರನ್ನು ದೇವನು ಹೆಚ್ಚು ಇಷ್ಟಪಡುತ್ತಾನೆ ಎಂದು ಹೇಳುವುದರ ಮೂಲಕ ಪ್ರವಾದಿ ಮೊಹಮ್ಮದ್ ಮನುಷ್ಯತ್ವದ ಉದಾತ್ತ ಚಿಂತನೆಗಳನ್ನು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ ಎಂದರು. ಎಲ್ಲ ಹಬ್ಬಗಳು ಸಂದೇಶಗಳನ್ನು ನೀಡುತ್ತವೆ. ನಾವು ಪರಸ್ಪರರ ಹಬ್ಬಗಳ ಸಂದೇಶಗಳನ್ನು ಅರಿತುಕೊಳ್ಳಬೇಕು ಎಂದು ಕರೆ ನೀಡಿದರು. ಮನುಷ್ಯರನ್ನು ಪ್ರೀತಿಸುವ ಮೂಲಕ ಮಾತ್ರ ಅದು ಸಾಧ್ಯ. ಅದಕ್ಕೆ ಹೊರತಾಗಿ ಬೇರೆ ದಾರಿಗಳಿಲ್ಲ. ಮೊಹಮ್ಮದ್ ಅಲಿ ಕ್ಲೇ ಅವರ ಒಂದು ಮಾತಿದೆ, ಮೊಹಮ್ಮದ್ ಅಲಿ ಕ್ಲೇ ನಿಮಗೆ ಗೊತ್ತಿದೆ, ಬಾಕ್ಸಿಂಗ್ ಲಿಜೆಂಡ್ ಅವರು. ಅವರು ಬಾಕ್ಸಿಂಗ್ ನಲ್ಲಿ ಎಲ್ಲ ಕಾಲದಲ್ಲೂ ಅವರು ರೋಲ್ ಮಾಡೆಲ್ ಅಂತ ಗುರುತಿಸಲ್ಪಡುವವರು ಮೊಹಮ್ಮದ್ ಅಲಿ ಕ್ಲೇ. ಅವರು ಒಬ್ಬ ಬಾಕ್ಸರ್ ಮಾತ್ರ ಅಲ್ಲ, ಒಬ್ಬ ಒಳ್ಳೆಯ ಒಬ್ಬ ಮೇಧಾವಿ ಅವರು. ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡಿದರೆ ಹೇಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬಹಳಷ್ಟು ಉಪಯುಕ್ತವಾದ ಕೊಟೇಶನ್ಸ್ ಎಲ್ಲ ನಿಮಗೆ ಸಿಗ್ತದೆ. ಮೊಹಮ್ಮದ್ ಅಲಿ ಕ್ಲೇ ಅವರ ಕೊಟೇಶನ್ಸ್ ನಿಮಗೆ ಸಿಗ್ತದೆ, ದಾಖಲು ಸಿಗ್ತದೆ ಗೂಗಲ್ ನಲ್ಲಿ. ಮೊಹಮ್ಮದ್ ಅಲಿ ಕ್ಲೇ ಅವರು ಒಂದು ಕಡೆ ಹೇಳ್ತಾರೆ, ಅವರ ಒಂದು ಕೊಟೇಶನ್ ಹೇಗೆಂದರೆ, ನೀವು ದೇವರನ್ನು ಪ್ರೀತಿಸುವವರಾಗಿದ್ದರೆ, ಅವ್ರು ಹೇಳು ನಿಮಗೆ ದೇವನಲ್ಲಿ ಪ್ರೀತಿ ಇದೆ ಎಂದಾದರೆ, ನೀವು ಜನರ ಪೈಕಿ ಕೆಲವರನ್ನು ಮಾತ್ರ ಪ್ರೀತಿಸುವವರು ಆಗಿರುವುದಿಲ್ಲ ಅಂತ ಇದಲ್ಲ. ನೀವು ದೇವರನ್ನು ಪ್ರೀತಿಸುತ್ತೀರಿ ಎಂದಾದರೆ, ದೇವನ ಮೇಲೆ ನಿಮಗೆ ಪ್ರೀತಿ ಇದೆ ಎಂದಾದರೆ, ನೀವು ಮನುಷ್ಯರ ಪೈಕಿ ಕೆಲವರನ್ನು ಮಾತ್ರ ಪ್ರೀತಿಸುವವರು ಆಗಿರುವುದಿಲ್ಲ. ದೇವನಲ್ಲಿ ನಿಮಗೆ ಪ್ರೀತಿ ಇದೆ ಎಂದಾದರೆ, ಯಾವುದೋ ಒಂದು ಧರ್ಮದವರನ್ನು, ಒಂದು ಜಾತಿಯವರನ್ನು, ಒಂದು ಪಂಗಡದವರನ್ನು ಮಾತ್ರ ಪ್ರೀತಿಸುವವರು ನೀವು ಆಗಿರುವುದಿಲ್ಲ. ನೀವು ಎಲ್ಲ ಮನುಷ್ಯರನ್ನು ಪ್ರೀತಿಸುವವರಾಗಿರ್ತೀರಿ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಪಾಠ ಅದು. ಅಲ್ ಖಲ್ಕು ಇಯಾಲುಲ್ಲಾ ಅಂತ ಹೇಳಿದರು ಪ್ರವಾದಿಯರು. ಈ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ದೇವನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತಾರೆ, ದೇವನ ಕುಟುಂಬದ ಸದಸ್ಯರು. ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಪಕ ಹುಮ್ಲಿ ಇಯಾಲಿಹಿಯ. ಯಾರು ದೇವ ಬಹಳ ಇಷ್ಟಪಡುವ ವ್ಯಕ್ತಿಗಳು ಯಾರೆಂದರೆ, ಯಾರು ದೇವನ ಕುಟುಂಬದ ಸದಸ್ಯರಿಗೆ ಹೆಚ್ಚು ಉಪಕಾರ ಮಾಡುತ್ತಾನೋ
ಅವರನ್ನು ದೇವ ಅತಿ ಹೆಚ್ಚು ಇಷ್ಟಪಡುತ್ತಾನೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನುಷ್ಯತ್ವದ ಬಹಳ ಉದಾರವಾದ ಚಿಂತನೆಗಳನ್ನು ಈ ಜಗತ್ತಿಗೆ ಕಲಿಸಿಕೊಡುತ್ತಾರೆ. ಜಗತ್ತಿನ ಎಲ್ಲ ದಾರ್ಶನಿಕರು, ಎಲ್ಲ ಮೇಧಾವಿಗಳು, ಎಲ್ಲ ಮಹಾಪುರುಷರುಗಳು, ಎಲ್ಲ ಪ್ರವಾದಿಗಳು ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ಮನುಷ್ಯತ್ವ ಹೇಳಿಕೊಳ್ಳಿಕ್ಕೆ, ಬಹಳ ಪ್ರೀತಿಯ, ಸಾಮರಸ್ಯದ, ಭ್ರಾತೃತ್ವದ, ಪರಸ್ಪರ ಗೌರವದ ಬದುಕಿನ ಸಂದೇಶವನ್ನು ಮಾತ್ರ ಜಗತ್ತಿಗೆ ಎಲ್ಲಾ ಧರ್ಮಗಳು ಬೋಧಿಸಿ, ಎಲ್ಲ ಧರ್ಮಗಳು. ಆದ್ದರಿಂದ ಇದೆಲ್ಲ ನಮ್ಮ ಒರಿಜಿನಲ್. ಯಾವುದು ಪರಸ್ಪರ, ಈಗ ಹೇಳಿದ್ರಲ್ಲ ಆಕ್ಸಿಡೆಂಟ್ ಆಗುವಾಗ ಏನ್ ಮಾಡ್ತೇವೆ, ಕೊರೋನಾ ಬಂದಾಗ ಏನ್ ಮಾಡಿದ್ದೇವೆ, ಅದೆಲ್ಲ ನಮ್ಮ ಒರಿಜಿನಾಲಿಟಿ, ಅದು ನಮ್ಮ ನೈಸರ್ಗಿಕವಾದ ಗುಣ. ನಾವು ಮತ್ತೆ ಯಾರ್ದು ಯಾರ್ದೋ ಭಾಷಣ ಕೇಳಿ, ಯಾರ್ದು ಯಾರ್ದೋ ಘೋಷಣೆ ಬಂದು ಕೇಳಿ, ಯಾವ್ದು ಯಾವುದೋ ಸಂಘಟನೆಗಳದ್ದು ಏನೇನೋ ಕೇಳಿಕೊಂಡು ನಾವು ನಮ್ಮ ಈ ಒರಿಜಿನಲ್ ಗುಣವನ್ನು ಮರೆತು ಬಿಡ್ತೇವೆ. ಒಂದು ಉದಾಹರಣೆಗೆ ನಾನು ಮುಗಿಸ್ತಾ ಇದ್ದೇನೆ. ಕೊರೋನಾದ ಸಂದರ್ಭದಲ್ಲಿ ನಾವು ಮನುಷ್ಯನಲ್ಲಿರುವ ರಾಕ್ಷಸೀಯತೆಯನ್ನು ನೋಡಿದ್ದೇವೆ, ಮನುಷ್ಯನಲ್ಲಿರುವ ಮನುಷ್ಯತ್ವವನ್ನು ನೋಡಿದ್ದೇವೆ. ಒಂದು ಕಡೆ ಮನುಷ್ಯ ಎಷ್ಟು ಕ್ರೂರಿ ಅಂತ ಅಂದಾಯಿತು ನಮಗೆ ಕೊರೋನಾ ಬಂದಾಗ. ಕೆಲವರು ತಮ್ಮ ಸ್ವಂತ ಅಪ್ಪನ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಸಿದ್ಧರಿಲ್ಲದ ಮಕ್ಕಳಿದ್ದರು. ಸ್ವಂತ ಅಮ್ಮ ಕೊರೋನಾದಿಂದ ಕೊರೋನಾ ಪೀಡಿತರಾಗಿ ಮರಣ ಹೊಂದಿದಾಗ ಸ್ವಂತ ಅಮ್ಮನ ಅಂತಿಮ ದರ್ಶನ ನಡೆಸದ, ಅಂತ್ಯಕ್ರಿಯೆ ನಡೆಸದ ಮಕ್ಕಳನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ. ವಿದ್ಯಾವಂತರು ನಾವಲ್ಲ ಇರಲಿ. ಒಂದು ಕಡೆ ಈ ರಾಕ್ಷಸೀಯತೆಯನ್ನು ಕಂಡ ನಾವು, ಇನ್ನೊಂದು ಕಡೆಯಲ್ಲಿ ಅತ್ಯಂತ ದೊಡ್ಡ ಮನುಷ್ಯತ್ವದ ಉದಾತ್ತವಾದ ಮಾದರಿಗಳನ್ನು ಧಾರಾಳವಾಗಿ ನೋಡಿದೆ. ಯಾವ ರೀತಿಯಲ್ಲೆಲ್ಲ ಜನರು ಜನರಿಗೆ ಸಹಕಾರ ಮಾಡಿದರು, ಮನುಷ್ಯರು ಬೇಕು ಎಂಬ ಪಾಠವನ್ನು ಕೊರೋನಾ ನಮಗೆ ಕಲಿಸಿಕೊಟ್ಟಿದ್ದು. ಒಂದು ಘಟನೆ ನಾನು ನೆನಪಿಸ್ತೇನೆ, ನನಗೆ ನಾನು ಬಹಳ ಪ್ರಭಾವಿತನಾದ ಒಂದು ಘಟನೆ, ಅದು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಕೊರೋನಾದಲ್ಲಿ ಕಷ್ಟಪಡುವವರಿಗೆ ಸಹಾಯ ಮಾಡಬೇಕು ಅಂತ ಕೆಲವರು ಒಂದು ಟೀಮ್ ಮಾಡಿಕೊಳ್ತಾರೆ ನಮ್ಮ ಪಕ್ಕದ ಕೇರಳದಲ್ಲಿ, ಕೇರಳದ ಒಂದು ಸಣ್ಣ ಊರಿನಲ್ಲಿ. ಅದರಲ್ಲಿ ವೃದ್ಧರಿದ್ದರು, ಯಾವುದೇ ಇನ್ಕಮ್ ಇಲ್ಲದ ವಿದ್ಯಾರ್ಥಿಗಳಿದ್ದರು, ಶಾಲಾ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳು, ವೃದ್ಧರು ಎಲ್ಲ ಸೇರಿಕೊಂಡು ಒಂದು ಸಣ್ಣ ಟೀಮ್, ನಾವು ಏನಾದರೂ ಮಾಡಬೇಕು ಅಂತ. ಕೊರೋನಾ ಪೀಡಿತರಿಗೆ, ಕೊರೋನಾದಿಂದಾಗಿ ಉದ್ಯೋಗ ಕಳ್ಕೊಂಡವರು, ಅದೇ ರೀತಿ ರೋಗದಿಂದ ನರಳುತ್ತಿರುವವರು, ಕಷ್ಟಪಡುವವರು, ಆರ್ಥಿಕವಾಗಿ ಕಷ್ಟಪಡುವವರು, ಯಾರು ಎಲ್ಲರಿಗೆ ಏನಾದರೂ ಒಂದು ರೀತಿ ಸಹಾಯ ಮಾಡಬೇಕು ಅಂತ. ಆ ಟೀಮಿನ ಒಬ್ಬ ಹುಡುಗ, ಸುಮಾರು 14 ವಯಸ್ಸಿನ ಒಬ್ಬ ಹುಡುಗ, ಒಂದು ದಿವಸ ತಲೆಬೋಡಿಸಿಕೊಂಡು ಬಂದಿದ್ದಾನೆ. ಬಹಳ ಸುಂದರವಾದ ತಲೆ ಕೂದಲು, ತಲೆಬೋಡಿಸಿಕೊಂಡು ಬಂದಿದ್ದ. ಜೊತೆಗಾರರೆಲ್ಲ ಪ್ರಶ್ನೆ ಮಾಡಿದ್ರು, ಅಲ್ಲ ಮಗನೇ ಯಾಕೆ ತಲೆ ಕೂದಲು ಬೋಡಿಸಿದ್ದೀಯಾ, ಯಾಕೆಂದ್ರೆ ಟೀನೇಜ್ನಲ್ಲಿ ತಲೆ ಕೂದಲು ಬಹಳ ಇಂಪಾರ್ಟೆಂಟ್ ಮಕ್ಕಳಿಗೆ. ನೀವು ಟೀನೇಜ್ನಲ್ಲಿ ಮಕ್ಕಳ ಹೇರ್ ಕಟ್ ಮಾಡಿಸುವುದಂದ್ರೆ ಅಪ್ಪನಿಗೆ ದೊಡ್ಡ ಸಾಹಸದ ಕೆಲಸ, ಅಷ್ಟು ತಲೆ ಕೂದಲು ಇಷ್ಟಪಡುವ ಪ್ರಾಯದವರು. ಹಾಗೆ ಒಬ್ಬ ಹುಡುಗ 14 ವಯಸ್ಸಿನ ಟೀನೇಜ್ನ ಹುಡುಗ ಸುಂದರವಾದ ತಲೆ ಕೂದಲು ಬೋಡಿಸಿಕೊಂಡು ಬಂದಿದ್ದ. ಜೊತೆಗಾರರು ಕೇಳ್ತಾರೆ, ಅಲ್ಲ ಮಗನೇ ಯಾಕೆ ಇಷ್ಟು ಸುಂದರವಾದ ತಲೆ ಕೂದಲು ಬೋಡಿಸಿದ್ದೀಯಾ. ಅದಕ್ಕೆ ಆ ಹುಡುಗ ಕೊಟ್ಟ ಒಂದು ಉತ್ತರ ಇದೆ, ನಾನು ಹೇಳುತ್ತಿದ್ದೇನೆ. ಆ ಹುಡುಗ ಧರ್ಮ ಏನು, ಆಧ್ಯಾತ್ಮಿಕತೆ ಏನು, ಮನುಷ್ಯತ್ವ ಏನು ಎಂಬುದನ್ನೆಲ್ಲ ವಿವರಿಸುವ ಒಂದು ಸಣ್ಣ ಉದಾಹರಣೆಯನ್ನು ನಾನು ಹೇಳ್ತೇನೆ. ಆ ಹುಡುಗ ಹೇಳಿದ, ಸರ್ ನನ್ನ ಅಮ್ಮ ನನಗೆ ಹೇರ್ ಕಟ್ ಮಾಡಿಸಲಿಕ್ಕೆ 70 ರೂಪೀಸ್ ಕೊಟ್ಟರು. ನನ್ನ ಅಮ್ಮ ಹೇಳಿದ್ರು ಹೇರ್ ಕಟ್ ಮಾಡಿಸಿ ಬಾ ಅಂತ. ನಾನು ಸೆಲೂನಿಗೆ ಹೋದೆ, ಸೆಲೂನ್ನಲ್ಲಿ ಹೇರ್ ಕಟ್ ಮಾಡಿಸಿದ್ರೆ ಎಷ್ಟು ಅಂತ ಕೇಳಿದೆ, 70 ರೂಪಾಯಿ ಅಂತ ಹೇಳಿದ ಬಾರ್ಬರ್. ತಲೆ ಬೋಳಿಸಿದ್ರೆ ಎಷ್ಟು ಅಂತ ಕೇಳಿದೆ, 50 ರೂಪಾಯಿ ಅಂತ ಹೇಳಿದ. ನಾನು 50 ರೂಪಾಯಿ ಕೊಟ್ಟು ತಲೆ ಕೂದಲು ಬೋಳಿಸಿ ಅಮ್ಮ ಕೊಟ್ಟ 70 ರೂಪಾಯಿಯಲ್ಲಿ 20 ರೂಪಾಯಿ ಉಳಿಸಿದ್ದೇನೆ, ಅದು ಕೊರೋನಾ ಪೀಡಿತರಿಗೆ ಸಹಾಯ ಮಾಡಲಿಕ್ಕೆ. ಇದೆಲ್ಲ ನಿಜವಾಗಿ ನಮ್ಮ ಒರಿಜಿನಾಲಿಟಿ ಇದಲ್ಲ. ಮನುಷ್ಯನನ್ನು ಪ್ರೀತಿಸುವುದು, ಮನುಷ್ಯನಿಗಾಗಿ ಕೆಲಸ ಮಾಡುವುದು, ಮನುಷ್ಯನ ಬಗ್ಗೆ ಆಲೋಚಿಸುವುದು, ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಪಾಠ ಮತ್ತು ನಮ್ಮ ನೈಸರ್ಗಿಕವಾದ ಗುಣ. ನಾವಿದನ್ನೆಲ್ಲ ಮರೆತು ಬಿಡುವುದು ಯಾವಾಗ ಅಂತ ಕೇಳಿದ್ರೆ, ಯಾರದು ಯಾರದೋ ಭಾಷಣ ಕೇಳಿ, ಯಾರದು ಯಾರದೋ ಉಗ್ರ ಘೋಷಣೆಗಳನ್ನು ಕೇಳಿ, ಯಾವುದು ಯಾವುದೋ ಟಿವಿ ಚಾನೆಲ್ನಲ್ಲಿ ಬರುವ ಅಸಂಬದ್ಧವಾದ ಅಸಹ್ಯವಾದ ಡಿಬೇಟ್ಗಳನ್ನು ನೋಡಿಕೊಂಡು ನಾವು ನಮ್ಮ ನೈಸರ್ಗಿಕವಾದ ಈ ಗುಣವನ್ನು ಕೆಲವೊಮ್ಮೆ ಮರೆತು ಬಿಡ್ತೇವೆ. ಆ ಗುಣ ಮತ್ತೆ ನಮ್ಮಲ್ಲಿ ಅದು ಸಕ್ರಿಯವಾಗಬೇಕಾದರೆ ಇಂತಹ ಧಾರಾಳ ಸೌಹಾರ್ದ ಕೂಟಗಳು, ನಾವೆಲ್ಲ ಈಗ ಒಟ್ಟಿಗೆ ಸೇರುವ, ನಮ್ಮ ನಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ, ನಮ್ಮ ನಮ್ಮ ಧರ್ಮದ ಸಂದೇಶಗಳನ್ನು ಪರಸ್ಪರ ಹಂಚಿಕೊಳ್ಳುವ ಧಾರಾಳ ಈದು ಕೂಟಗಳು ಸಮಾಜದಲ್ಲಿ ನಡೆಯ, ಅವ ಒಳ್ಳೆಯ ಮನುಷ್ಯ ಅಂತ ಹೇಳಲಾಗುತ್ತೆ. ನನ್ನ ದೇವನೊಂದಿಗೆ ಏಕಾಂತದಲ್ಲಿ ಕುಳಿತು ಒಂದು ಅರ್ಧರಾತ್ರಿ ಸಮಯದಲ್ಲಿ, ದೇವ
ನನ್ನ ಮಕ್ಕಳಿಗೆ ನೀನು ನನ್ನ ಬುದ್ಧಿಯನ್ನೇ ಕೊಡಬೇಕು, ನನ್ನ ಸಂಸ್ಕಾರವನ್ನೇ ಕೊಡಬೇಕು ಎಂದು ದೇವನೊಂದಿಗೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸುವ ನೈತಿಕತೆ ನಿಮಗೆ ಇರುವುದಾದರೆ ನೀವು ಒಳ್ಳೆಯ ವ್ಯಕ್ತಿಗಳು ಅಂತ. ನೀವೆಷ್ಟು ಒಳ್ಳೆಯ ಭಾಷಣ ಮಾಡ್ತೀರಿ ಎಂಬುದು ನಿಮ್ಮ ಒಳ್ಳೆಯತನದ ಲಕ್ಷಣ ಎನ್ನುವುದು. ಸಮಾಜದಲ್ಲಿ ಇವತ್ತು ಹೆಚ್ಚಿನವರು ದೇವ ನನ್ನ ಮಕ್ಕಳಿಗೆ ನನ್ನ ಬುದ್ಧಿ ಕೊಡಬೇಡ ಎಂದು ಪ್ರಾರ್ಥಿಸುವ ಮಟ್ಟದಲ್ಲಿದ್ದೇವೆ. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದ್ದು ನಾವು ಜನ ಸರಿಯಿಲ್ಲ, ಡ್ರೆಸ್ಸೇ ಸರಿ ಸರಿ ಇರೋದು, ಭಾಷಣವೇ ಚೆನ್ನಾಗಿ ಇರೋದು, ಅದರ ಆಚೆ ನಮ್ಮ ಸಂಸ್ಕಾರ, ನಮ್ಮ ಕ್ಯಾರೆಕ್ಟರ್, ನಮ್ಮ ಚಾರಿತ್ರ್ಯ, ನಮ್ಮ ವ್ಯಕ್ತಿತ್ವ, ನಮ್ಮ ವ್ಯವಹಾರ ಯಾವುದು ಸರಿ ಇಲ್ಲ ಅಂತ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿದೆ. ಆದ್ದರಿಂದ ದೇವ ಏನು ಅರ್ಥವೂ ಆಗ್ಬೋದು, ನನ್ನ ಮಕ್ಕಳಿಗೆ ನನ್ನ ಬುದ್ಧಿ ಕೊಡಬೇಡ ಎಂದು ಪ್ರಾರ್ಥಿಸುವ ಸಂಕಷ್ಟದಲ್ಲಿ ನಾವು ಇರು. ಸಹೋದರ ಯಾಕೆ ಹೀಗೆ ಅಂತ ಕೇಳಿದ್ರೆ ಮನಸ್ಸು ಹಾಳಾಗಿದೆ, ಮನಸ್ಸು ಕೆಟ್ಟು ಹೋಯಿತು. ಮನಸ್ಸು ಕೆಟ್ಟು ಹೋಗುವಾಗ ಬದುಕು ಹಾಳಾಗ್ತದೆ, ಸಂಸ್ಕಾರ ಹಾಳಾಗ್ತದೆ, ಕ್ಯಾರೆಕ್ಟರ್ ಹಾಳಾಗ್ತದೆ. ಆದ್ದರಿಂದ ಈದ್ ಹಬ್ಬ ಉಪವಾಸ ಇದು ಮನಸ್ಸನ್ನು ಸ್ವಚ್ಛಗೊಳಿಸೋದು. ನಾನು ನನ್ನನ್ನು ನಿಯಂತ್ರಿಸಲಿಕ್ಕೆ, ನನ್ನನ್ನು ಸ್ವಚ್ಛಗೊಳಿಸು, ನನ್ನ ಮನಸ್ಸನ್ನು ನಾನು ಸ್ವಚ್ಛಗೊಳಿಸು. ಹಾಗೆ ನಮ್ಮ ಮನಸ್ಸು ಸ್ವಚ್ಛ ಆದರೆ ನಾವೆಲ್ಲ ಬಹಳ ಒಳ್ಳೆಯವರಾಗ್ತೇವೆ, ಈ ಸಮಾಜ ಅತ್ಯಂತ ಒಳ್ಳೆಯ ಸಮಾಜ ಆಗ್ತದೆ. ಅದಕ್ಕಾಗಿ ಎಲ್ಲಾ ಧರ್ಮದ ಹಬ್ಬಗಳ ಸಂದೇಶಗಳನ್ನೆಲ್ಲ ಬಹಳ ಮುಕ್ತವಾಗಿ ಹೇಳಿಕೊಡ್ಬೇಕು. ಹಿಂದೂಗಳು ನಮ್ಮನ್ನೆಲ್ಲ ಕರೆದು ದೀಪಾವಳಿಯ ಸಂದೇಶ ಹೇಳಿಕೊಡ್ಬೇಕು, ನಮ್ಮ ಕ್ರೈಸ್ತ ಸಹೋದರರು ನಮ್ಮನ್ನೆಲ್ಲ ಕರೆದು ಕ್ರಿಸ್ಮಸ್ನ ಸಂದೇಶ ನಮಗೆ ಹೇಳಿಕೊಡ್ಬೇಕು. ಹಾಗೆ ನಾವೆಲ್ಲ ನಮ್ಮನ್ನು ಪ್ರೀತಿಸುವವರಾಗ್ತೇವೆ. ಬೈಬಲ್ನಲ್ಲಿ ಒಂದು ಸೂಕ್ತ ಇದೆ, ಯಾವಾಗಲೂ ನಮ್ಮ ಕ್ರಿಶ್ಚಿಯನ್ಸ್ ಹೇಳ್ತಾ ಇದ್ದಾರೆ, ನಿನ್ನಂತೆಯೇ ನಿನ್ನ ಸಹೋದರ ನಿನ್ನ ನೆರೆಮನೆಯವನನ್ನು ಪ್ರೀತಿಸುವ. ಅದರಲ್ಲಿ ಎರಡನೆಯದಕ್ಕಿಂತ ಒಂದನೆಯದು ಬಹಳ ಮುಖ್ಯ. ನಿನ್ನಂತೆ ಅಂದ್ರೆ ನಿನ್ನನ್ನು ನೀನು ಪ್ರೀತಿಸಿ ಬಹಳ ಮುಖ್ಯ. ಅದು ನಾನು ನನ್ನನ್ನು ಪ್ರೀತಿಸಬೇಕು, ನಾನು ನನ್ನನ್ನು ಗೌರವಿಸಬೇಕು. ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟರು ಒಂದು ಆರೋಗ್ಯಪೂರ್ಣ ಸಮಾಜದ ಒಂದನೆಯ ಲಕ್ಷಣ, ನೀವು ನಿಮ್ಮನ್ನು ಗೌರವಿಸಬೇಕು. ಅದು ನನಗೆ ನನ್ನ ಬಗ್ಗೆ ಗೌರವ ಇರಬೇಕು, ನಾನೊಬ್ಬ ನನಗೆ ರೆಸ್ಪೆಕ್ಟ್ ಇದೆ, ನನಗೆ ಗೌರವ ಇದೆ ಎಂದು ನಾನು ತಿಳಿಯುವುದಾದರೆ ನನ್ನ ರೆಸ್ಪೆಕ್ಟ್ಗೆ ತುಂದುಂಟಾಗುವ ಯಾವ ಕೆಲಸವನ್ನು ನಾನು ಮಾಡುವುದಿಲ್ಲ ಸಮಾಜದಲ್ಲಿ. ಆದ್ದರಿಂದ ನಾವೆಲ್ಲ ನಮ್ಮ ನಮ್ಮ ಧರ್ಮಗಳು ಕಲಿಸಿಕೊಟ್ಟ ಬಹಳ ಉದಾತ್ತವಾದ ಅತ್ಯಂತ ಉತ್ಕೃಷ್ಟವಾದ ಈ ಸಂದೇಶಗಳು ಮತ್ತು ನಮ್ಮ ಒರಿಜಿನಾಲಿ ನಾನು ಹೇಳಿದಾಗೆ ನಮ್ಮ ನೈಸರ್ಗಿಕವಾದ ಗುಣ ನಾವೆಲ್ಲ ಗೆಲ್ಲಬೇಕು, ನಾವು ಯಾರು ಸೋಲ್ಬಾರದು, ನಾವೆಲ್ಲ ಯಾರಿಗೂ ಯಾವುದೇ ರೀತಿಯ ನೋಡಿ ರಕ್ತಕ್ಕೆ ಒಂದು ಬಣ್ಣ ಅಂತ ಹೇಳಲಾಗುತ್ತದೆ. ರಕ್ತಕ್ಕೆ ಮಾತ್ರ ಅಲ್ಲ ಒಂದೇ ಬಣ್ಣ, ನಿಮ್ಮ ಕಣ್ಣೀರಿಗೂ ಒಂದೇ ಬಣ್ಣ, ನನ್ನ ಮತ್ತು ನಿಮ್ಮ ಕಣ್ಣೀರಿಗೂ ಬಣ್ಣ ಇರುವುದು ಒಂದು. ಅಂದ್ರೆ ನಮ್ಮೆಲ್ಲರ ನೋವು, ನಮ್ಮ ಸಂಕಟ, ನಮ್ಮ ಸಂತೋಷ ಇದೆಲ್ಲ ಸಮಾನವಾದದ್ದು, ಇದೆಲ್ಲ ನಮ್ಮ ನೈಸರ್ಗಿಕವಾದ ಗುಣ, ಅದನ್ನು ನಾವು ಕಳ್ಕೊಳ್ತೇವೆ. ಹೀಗೆ ಯಾವುದು ಯಾವುದು ಪ್ರಭಾವಕ್ಕೆ ಒಳಗಾಗಿ ಯಾವುದು ಯಾವುದು ಸ್ವಾರ್ಥಿಗಳ ಅವರ ದುಷ್ಟ ಬುದ್ಧಿಗೆ ಬಲಿಯಾಗಿ ಕೆಲವೊಮ್ಮೆ ನಮ್ಮ ಸ್ವಂತಿಕೆಯನ್ನು, ನಮ್ಮ ಒರಿಜಿನಾಲಿಟಿಯನ್ನು, ನಮ್ಮ ನೈಸರ್ಗಿಕವಾದ ಗುಣವನ್ನು ಅವೆಲ್ಲ ಕಳ್ಕೊಳ್ತೇವೆ. ಅದನ್ನು ಮತ್ತೆ ಮರಳಿ ಪಡೆಯಬೇಕಾದರೆ ಹೀಗೆ ಒಟ್ಟು ಸೇರುವ, ಹೀಗೆ ನಮ್ಮ ಸಂದೇಶಗಳನ್ನು ಪರಸ್ಪರ ಹಂಚಿಕೊಳ್ಳುವ ಧಾರಾಳ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀಬೇಕಾಗಿದೆ. ಅದಕ್ಕೆ ಈ ಈದ್ ಸೌಹಾರ್ದ ಕೂಟ ಒಂದು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಕರಿಕಲ್ ಸೆಕ್ರೆಡ್ ಹಾರ್ಟ್ ಚರ್ಚ್ ನ ಧರ್ಮಗುರು ಫಾದರ್ ಲಾರೆನ್ಸ್ ಫರ್ನಾಂಡಿಸ್ ಈದ್ ಸಂದೇಶವನ್ನು ನೀಡಿ, ಮನುಷ್ಯ ತನ್ನ ಮನುಷ್ಯತ್ವ ಗುಣಗಳನ್ನು ಮರೆತಾಗ ಮೃಗನಾಗುತ್ತಾನೆ, ಆದ್ದರಿಂದ ನಾವು ಮೊದಲು ಮನುಷ್ಯರಾಗಿ ಬಾಳುವುದನ್ನು ಕಲಿತುಕೊಳ್ಳೋಣ ಎಂದು ಸಂದೇಶ ನೀಡಿದರು. ಇದು ಕೇಳುವುದು ಸರಿ ಅಥವಾ ತಪ್ಪು ಗೊತ್ತಿಲ್ಲ. ಏಕ್ ಕಫನ್ ಕೆ ಲಿಯೆ ಇಸ್ಲಿಯೆ ಮಾನ್ಯ ಶಾಸಕರು ಹೇಳಿದ ಹಾಗೆ ನಿಮಗೆ ನಿಮಿಷ ಅಂತ ನನ್ನ ಮಾತುಗಳನ್ನು ಕೂಡ ನಾನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಸ್ಲಿಯೆ ಕುಲ 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 ಎಂದು ಪಡೆದಾಡದಿರಿ, ಕುಲ 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 ಎಂದು ಪಡೆದಾಡದಿರಿ, ನಿಮ್ಮ ಕುಲದ ನೆಲೆಯಲ್ಲಿನಾದರೂ ಕೊಲ್ಲಿರ ಎಂದು ಬಸವಣ್ಣವರು ಹೇಳಿದ ಮಾತುಗಳನ್ನು ನಾವು ಆಲಿಸೋಣ. ಆದುದರಿಂದ ದುನಿಯಾ ಮೇ ಪ್ಯಾರ್ ದೇಖ್ ಸಕ್ತಾ ಹೈ ತೋ ದುನಿಯಾ ಮೇ ಪ್ಯಾರ್ ದೇಖ್ ಸಕ್ತಾ ಹೈ ತೋ ಪ್ಯಾರ್ ಮೇ ದುನಿಯಾ ಭೀ ದೇಖ್ ಸಕ್ತಾ ಹೈ ದುನಿಯಾ ಮೇ ಪ್ಯಾರ್ ದೇಖ್ ಸಕ್ತಾ ಹೈ ತೋ ಪ್ಯಾರ್ ಮೇ ದುನಿಯಾ ಭೀ ದೇಖ್ ಸಕ್ತಾ ಹೈ ಪ್ಯಾರ್ ಸೇ ಏಕ್ ಗಾನಾ ಗಾ ಸಕ್ತಾ ಹೈ ತೋ ಪ್ಯಾರ್ ಸೇ ಏಕ್ ಗಾನಾ ಗಾ ಸಕ್ತಾ ಹೈ ತೋ ಪ್ಯಾರ್ ಸೇ ಏಕ್ ಪರಿವಾರ ಭೀ ಬನ್ ಸಕ್ತಾ ಹೈ
प्यार से एक परिवार भी बन सकता है, अष्टे अल्लाह प्यार से एक मजबूत भारत देश भी बन सकता है। सो हागागी मानवा आकाशदल्ली हारबल्ल, ಮಾನವ ಆಕಾಶದಲ್ಲಿ ಹಾರಬಲ್ಲ, ಸರೋವರದಲ್ಲಿ ಈಜಬಲ್ಲ, ಆದರೆ ಒಂದು ಮಾತ್ರ ಇನ್ನೂ ಕಲಿಯಲಿ, ಅದು ಏನು? ದಾರಿಯಿಂದ ದೂರ ಇದ್ದರು, ದಾರಿಯಿಂದ ದೂರ ಇದ್ದರು ಪ್ರೀತಿಯಿಂದ ಹತ್ತಿರಲು, ದಾರಿಯಿಂದ ದೂರ ಇದ್ದರು ಪ್ರೀತಿಯಿಂದ ಹತ್ತಿರಲು, ಎಲ್ಲಿಯೂ ಇದ್ದರು ಮೊದಲು ಮಾನವರಾಗಿ। ಭಟ್ಕಳ ಉಪವಿಭಾಗ ಸಹಾಯಕ ಆಯುಕ್ತೆ ಮಮತಾ ದೇವಿ ಮಾತನಾಡಿ, ತಾನು ಭಟ್ಕಳಕ್ಕೆ ಬರುವ ಮುಂಚೆ ಭಟ್ಕಳದ ಕುರಿತಂತೆ ಅನೇಕಾರು ತಪ್ಪು ಮಾಹಿತಿಗಳನ್ನು ಕೇಳಿದ್ದೆ, ಆದರೆ ಭಟ್ಕಳದ ಜನರು ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ, ಇದಕ್ಕೆ ಈ ಈದ್ ಸೌಹಾರ್ದ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಎಂದರು। ಬಹಳಷ್ಟು ಸೌಹಾರ್ದತೆ ಖಂಡಿತ ಹೌದು, ಈ ಕಾರ್ಯಕ್ರಮ ಇನ್ನಷ್ಟು ವಿಶೇಷ ಯಾಕೆ ಅಂತ ಹೇಳಿದ್ರೆ, ಸಾಕಷ್ಟು ಕಡೆ ಕೆಲವು ಕೆಲಸಗಳು ನಾವು ಮಾಡ್ತಾ ಇರ್ತೀವಿ, ಬಟ್ ಅದನ್ನ ಯಾರು ಗುರುತಿಸಲ್ಲ ಅಥವಾ ಅದನ್ನ ಹೇಳುವಂತ ಒಂದು ವೇದಿಕೆ ಅಥವಾ ಒಂದು ಅವಕಾಶ ಸಿಕ್ಕಲ್ಲ, ಅಥವಾ ಅವಕಾಶ ಮೂಲಕ ಈ ಒಂದು ಕಾರ್ಯಕ್ರಮನೇ ನಾವು ಅದನ್ನ ಭಾವಿಸ್ಕೋಬೇಕು। ಯಾಕಂದ್ರೆ ಸಾಕಷ್ಟು ಈಗಾಗಲೇ ಹೇಳದಂಗೆ ಮ್ಯೂಚುವಲ್ ಎಕ್ಸ್ಚೇಂಜಸ್ ಬಿಟ್ವೀನ್ ದ ಕಮ್ಯುನಿಟೀಸ್ ಆಗಿರ್ಬೋದು। ನೀವು ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಮೊನ್ನೆ ಒಂದು ಜಾತ್ರೆ ಮಾಡಿದ್ರಿ, ಆ ಜಾತ್ರೆಯಲ್ಲಿ ಸಾಕಷ್ಟು ಅದಕ್ಕೆ ಒಂದು ಐತಿಹಾಸಿಕವಾದಂತ ಒಂದು ನಿಲ್ವಿರುತ್ತೆ, ಎಲ್ಲಿ ಒಂದು ಜಾತ್ರಾ ಕಾರ್ಯಕ್ರಮ ಶುರು ಆಗೋದಕ್ಕೂ ಮುನ್ನ ಹೋಗಿ ಅವರನ್ನ ಕರೆದು ಬರುವಂಥದ್ದು, ಅಥವಾ ಒಂದು ರಥ ಒಂದೇ ಒಂದು ಸಮುದಾಯಕ್ಕೆ ಸೀಮಿತ ಆಗಿರುವಂತ ಒಂದು ಕಾರ್ಯಕ್ರಮ ಇರುತ್ತೆ, ಬಟ್ ಇಲ್ಲಿ ಏನಂದ್ರೆ ಎರಡು ಸಮುದಾಯದವರು ಸೇರಿ ಆ ರಥನ ಎಳೆಯುವಂಥದ್ದು ನಿಜವಾಗ್ಲೂ ಬಹಳ ಖುಷಿ ತರುವಂತ ವಿಷಯ ನಮ್ಮ ಎಲ್ರಿಗೂ ಕೂಡ। ಇದು ಎಲ್ಲೂ ಕೂಡ ಬಹುಶಃ ಎಲ್ಲೂ ಕೂಡ ಈ ತರ ಒಂದು ಕಾರ್ಯಕ್ರಮಗಳು ಅಥವಾ ಈ ಒಂದು ಈ ತರ ಒಂದು ಪಾಲ್ಗೊಳ್ಳುವಿಕೆ ನಾನಂತೂ ಖಂಡಿತವಾಗ್ಲೂ ವೈಯಕ್ತಿಕವಾಗಿ ಅಥವಾ ನನ್ನ ಅಫಿಷಿಯಲ್ ಕೆಪಾಸಿಟಿ ಎಲ್ಲೂ ಕೂಡ ನಾನು ನೋಡಲಿಲ್ಲ। ಈ ಒಂದು ಸೌಹಾರ್ದತೆ ಈಗಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲರ ಮನಸ್ಸಲ್ಲೂ ಕೂಡ ಯಾವುದೇ ಒಂದು ಭೇದ ಭಾವ ಎಲ್ಲೂ ಕೂಡ ಬರೋದು ಬೇಡ, ಮತ್ತೆ ಎಲ್ಲ ಸಮುದಾಯದವರು ಕೂಡ ನಾವು ಪರಸ್ಪರ ಈ ಇಬ್ಬರು ಮಧ್ಯದಲ್ಲಿ ಅಥವಾ ಯಾವುದೇ ಒಂದು ಸಮುದಾಯದ ಮೂಲಕ ಕೂಡ ನಾವು ಎಲ್ಲೂ ಕೂಡ ಅವರ ಮನಸ್ಸಿಗೆ ಅಥವಾ ಆಘಾತ ಆಗುವಂಥದ್ದು ಸಂಘರ್ಷಣೆ ಆಗುವಂಥದ್ದು ಎಲ್ಲೂ ಕೂಡ ಬರೋದು ಬೇಡ, ಅದೇ ರೀತಿ ನಾವು ವಂಚನೆ ಮಾಡಿಕೊಂಡು ಬರ್ತಾ ಇದ್ವಿ, ಆ ಒಂದು ಸಂದೇಶವನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮದ ವೇದಿಕೆ ಮೂಲಕ ಈ ಅವಕಾಶಕ್ಕೆ ನನಗೇನು ಕೊಟ್ಟಿದ್ದಾರೆ ಅದನ್ನು ನಾನು ಹಂಚಿಕೊಳ್ಳಲಿಕ್ಕೆ ಭಾವಿಸ್ತೀನಿ। ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗಂಗಾಧರ್ ನಾಯ್ಕ ಮಾತನಾಡಿ, ಭಟ್ಕಳದ ಮಣ್ಣಿನಲ್ಲಿ ಸಾಮರಸ್ಯದ ಗುಣವಿದೆ, ಇಲ್ಲಿನ ಇತಿಹಾಸವನ್ನು ಇಣುಕಿ ನೋಡಿದಾಗ ಅದು ನಮಗೆ ಗೊತ್ತಾಗುತ್ತದೆ, ಆದ್ದರಿಂದ ಭಟ್ಕಳ ಸೂಕ್ಷ್ಮ ಪ್ರದೇಶವಲ್ಲ, ಇದು ಕೋಮು ಸೌಹಾರ್ದತೆಗೆ ಸೂಕ್ತ ಪ್ರದೇಶವಾಗಿದೆ, ಸೌಹಾರ್ದತೆಯೇ ಈ ನೆಲದ ಉಸಿರಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದೆ ಎಂದರು। ಅನೇಕ ಅವಕಾಶಗಳಿದ್ದು ಕೂಡ ಬಹಳ ಅಪರೂಪಕ್ಕೆ ಅಂತ ಅವಕಾಶವನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಅಂತ ನನಗೆ ಅನಿಸುತ್ತೆ। ಅಂತ ಒಂದು ಅಪರೂಪದ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸಂಘಟನೆಗೆ ಮೊಟ್ಟ ಮೊದಲ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ। ಪ್ರಪಂಚದಲ್ಲಿ ಎಷ್ಟು ಧರ್ಮಗಳಿದ್ದಾವೋ ಎಲ್ಲ ಧರ್ಮಗಳನ್ನು ಆಚರಿಸತಕ್ಕಂಥ ಜನರು ನಮ್ಮ ಭಾರತದಲ್ಲಿದ್ದಾರೆ, ಹಾಗಾಗಿ ಭಾರತ ಒಂದು ಸರ್ವಜನಾಂಗದ ಶಾಂತಿಯ ಕೂಟ। ಈ ನೆಲಕ್ಕೆ ಸಾಮರಸ್ಯದ ಪಾಠವನ್ನು ಯಾರು ಹೇಳಿಕೊಡಬೇಕಾಗಿಲ್ಲ, ಈ ನೆಲದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ರಕ್ತದಲ್ಲಿ ಕೂಡ ಆ ಸಾಮರಸ್ಯದ ಒಂದು ಭಾವನೆ ಅಥವಾ ಆ ಗುಣ ಈ ನೆಲದಲ್ಲಿ ಸಹಜವಾಗಿ ಬಂದಿದೆ। ಎಲ್ಲ ಧರ್ಮಗಳನ್ನ ನಾವು ನೋಡಿದಾಗ ಎಲ್ಲ ಧರ್ಮಗಳು ಸಾರ್ತಕ್ಕಂಥ ಸಂದೇಶ ಕೂಡ ಒಂದೇ, ಹಿಂದೂ ಧರ್ಮ ಹೇಳಿದ್ರೆ ವಸುದೈವ ಕುಟುಂಬಕಂ ಅಂತ ಹೇಳ್ತದೆ, ಎಲ್ಲರನ್ನೂ ಕೂಡ ಸಹೋದರತೆಯ ಭಾವನೆಯಿಂದ ಪ್ರೀತಿಸುವಂತ ಹೇಳ್ತದೆ, ಒಳ್ಳೆಯ ವಿಚಾರಗಳು ಎಲ್ಲಿಂದಲೂ ಬಂದರೂ ಕೂಡ ಅದನ್ನು ಸ್ವೀಕರಿಸು ಅಂತೇಳಿ ಹಿಂದೂ ಧರ್ಮ ಹೇಳ್ತದೆ। ಕ್ರೈಸ್ತ ಧರ್ಮ ಹೇಳ್ತದೆ ನಿಮ್ಮ ಪಕ್ಕದ ಮನೆಯಲ್ಲಿ ಹಸಿವಿದ್ದಾಗ ನೀನು ಒಳ್ಳೆ ಊಟವನ್ನ ಮಾಡುವ ಮೊದಲು ಅವನಿಗೆ ಒಂದು ಊಟ ಕೊಟ್ಟು ನೀನು ಊಟ ಮಾಡುವಂತ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಪ್ರಪಂಚಕ್ಕೆ ಅಹಿಂಸೆಯ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಜೈನ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಅವೆಲ್ಲ ಹುಟ್ಟಿದ್ದು ಈ ನಾಡಿನಲ್ಲಿ। ಜೊತೆಗೆ ಇಸ್ಲಾಂ ಧರ್ಮ ತನ್ನ ಪಂಚ ತತ್ವಗಳಿಗಿದ್ದಾವೆ, ಕಲ್ಮಾ ನಮಾಜ್ ಜಕಾತ್ ರೋಜಾ ಹಜ್, ಈ ಐದು ತತ್ವಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು ಅದೇ ಸಂದೇಶ। ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಬದಲಬೇಕು, ಇನ್ನೊಬ್ಬರ ಬದುಕಿಗೆ ಒಳ್ಳೆಯದನ್ನು ಮಾಡಬೇಕು, ಏನನ್ನು ಮಾಡಿದರೆ ನಿಮಗೆ ನೋವಾಗ್ತದೆಯೋ ಅದನ್ನು ನೀನು ಇನ್ನೊಬ್ಬರಿಗೆ ಮಾಡಬೇಡ ಅನ್ನೋಂಥ ಸಂದೇಶವನ್ನೇ ಧರ್ಮಗಳು ಕೊಡ್ತಕ್ಕಂಥದ್ದು।
ನೀನು ಬದುಕು ಇನ್ನೊಬ್ಬರನ್ನು ಬದುಕಲಿಕ್ಕೆ ಬಿಡು ಅನ್ನುವಂಥ ಸಂದೇಶವನ್ನು ಎಲ್ಲ ಧರ್ಮಗಳು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಧರ್ಮಗಳ ಸಂದೇಶವೂ ಒಂದೇ, ಎಲ್ಲ ಧರ್ಮವೂ ಶ್ರೇಷ್ಠವೇ. ಯಾವ ಧರ್ಮವೂ ಕೂಡ ನನ್ನ ಧರ್ಮ ಮಾತ್ರ ಶ್ರೇಷ್ಠ, ಇನ್ನೊಂದು ಧರ್ಮ ಕೀಳು ಅಂತ ಯಾವ ಧರ್ಮವೂ ಹೇಳೋದಿಲ್ಲ. ಅದನ್ನು ಹೇಳಿದರೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಿರ್ತಕ್ಕಂಥ ನಾವು ಹೇಳುವುದು ಬಿಟ್ಟರೆ ಯಾವ ಧರ್ಮವೂ ಆ ಮಾತನ್ನು ಹೇಳಿದ್ರು. ಹಾಗಾಗಿ ಎಲ್ಲ ಧರ್ಮವು ಶ್ರೇಷ್ಠ ಚಿಂತನೆಯನ್ನೇ ಬದುಕಿಗೆ ಅಥವಾ ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ, ನಮಗೆ ಗಾಂಧಿಯ ಹಿಂದೂ ಬೇಕೇ ಹೊರತು ಗೋಡ್ಸೆಯ ಹಿಂದೂವಲ್ಲ, ಪ್ರವಾದಿ ಮೊಹಮ್ಮದ್ರ ಇಸ್ಲಾಂ ಬೇಕೇ ಹೊರತು ಒಸಾಮಾ ಬಿನ್ ಲಾಡನ್ ಇಸ್ಲಾಂ ಅಲ್ಲ ಎಂದರು. हमको मदर थेरेसा जैसा क्रिश्चियन भी चाहिए, ना कि बेनेहिन जैसा. हमको मोहम्मद पैगंबर जैसा इस्लाम चाहिए, ना कि ओसामा बिन लादेन जैसा. थैंक यू सो मच. माजी शासक जेडी नायक, ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಭಟ್, ಸದ್ಭಾವನಾ ಮಂಚ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ ಸಂದರ್ಭೋಚಿತವಾಗಿ ಮಾತನಾಡಿ ಸೌಹಾರ್ದ ಸಂದೇಶವನ್ನು ನೀಡಿದರು. ಭಟ್ಕಳದ ಮಜ್ಲಿಸೆ ಇಸ್ಲಾಹ ವ ತಂಜಿಂ ಅಧ್ಯಕ್ಷ ಎಸ್ಎಂ ಫರ್ವಾಜ್, ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಎಬಿ ರಾಮ್ರಥ್, ಉತ್ತರ ಕನ್ನಡ ಜಿಲ್ಲಾ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಮನಮೋಹನ್ ನಾಯ್ಕ, ಜಮಾಅತೆ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆಯ ಮಹಿಳಾ ಘಟಕದ ಅಧ್ಯಕ್ಷೆ ಸಾಜಿದಾ ಅಂಜುಮ್, ಅನ್ಪಾಲ್ ಹೈಪರ್ ಮಾರ್ಕೆಟ್ ಮಾಲೀಕ ಇಫ್ತಿಯಾಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭಟ್ಕಳ್ ಜಮಾಅತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಇಂಜಿನಿಯರ್ ನಜೀರ್ ಅಹಮ್ಮದ್ ಖಾಜಿ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದ ಸಂಚಾಲಕ ಮೊಹಮ್ಮದ್ ರಜಾ ಮಾನ್ವಿ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ಸೀರತ್ ಪ್ರಬಂಧ ಸ್ಪರ್ಧೆಯ ವಿಜೇತರಾದ ಶಿರಸಿಯ ರಾಜೇಶ್ವರಿ ಹೆಗಡೆ, ಭಟ್ಕಳದ ರಾಘವೇಂದ್ರ ಮಡಿವಾಳ್, ಗೋಕರ್ಣದ ಸಂಗೀತಾ ಶೆಟ್ಟಿಯವರಿಗೆ ಕ್ರಮವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಲಾಯಿತು. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.